ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಪಟ್ಟಣ ಪಂಚಾಯತ್ಗೆ ನೂತನ ಕಚೇರಿಯ ಕಟ್ಟಡಕ್ಕೆ ಹಾಗೂ ಮೂಲಭೂತ ಸೌಕರ್ಯ ಕಾಮಗಾರಿಗೆ 5 ಕೋಟಿ ರೂಪಾಯಿ ಹಾಗೂ ಚಿಕ್ಕೋಡಿ ಪುರಸಭೆಗೆ 4 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ದೆಹಲಿಯ ವಿಶೇಷ ಪ್ರತಿನಿಧಿ ಎಂಎಲ್ಸಿ ಪ್ರಕಾಶ್ ಕೇರಿ ಅವರು ಹೇಳಿದರು. ತಾಲೂಕಿನ ಎಕ್ಸಂಬ ಪಟ್ಟಣ ಪಂಚಾಯತ್ನ ಅನುದಾನ ಮಂಜೂರಾತಿ ಪತ್ರವನ್ನು ವಿತರಿಸಿ ಮಾತನಾಡಿದ ಅವರು, ಎಕ್ಸಂಬ ಗ್ರಾಮವನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿ ಪಟ್ಟಣವಾಗಿ ಬೆಳೆಯಲು ಗ್ರಾಮದ ಮೊದಲನೇ ಅಧ್ಯಕ್ಷರಾದ ನಮ್ಮ ತಂದೆಯವರಾದ ಕೈ ಬಾಬಣ್ಣ ಗುರುಪಾದಪ್ಪ ಹುಕ್ಕೇರಿಯವರು ಮತ್ತು ನಾನು ಹಾಗೂ ಶಾಸಕ ಗಣೇಶ್ ಹುಕ್ಕೇರಿಯವರು ಹೀಗೆ ಹುಕ್ಕೇರಿ ಕುಟುಂಬವು ಸೇವೆಯನ್ನು ಮಾಡಿಕೊಂಡು ಬಂದಿದೆ. ಅತಿ ಶೀಘ್ರದಲ್ಲಿ ಎಕ್ಸಂಬ ಪಟ್ಟಣವನ್ನು ಪುರಸಭೆಯನ್ನಾಗಿ ಮಾಡುವ ಭರವಸೆಯನ್ನು ಪ್ರಕಾಶ್ ಹುಕ್ಕೇರಿ ನೀಡಿದರು. ಭಾಗದ ಶಾಸಕರಾದ ಗಣೇಶ್ ಹುಕ್ಕೇರಿಯವರು ಕಳೆದ 15 ದಿನಗಳಲ್ಲಿ ಚಿಕ್ಕೋಡಿ ಪುರಸಭೆಗೆ 4 ಕೋಟಿ ಎಕ್ಸಂಬ ಪಟ್ಟಣ ಪಂಚಾಯತಿಗೆ 5 ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನ ಇದೆ ಎಸ್ ಎಫ್ ಸಿ ಅಂತಲ್ಲ ವಿಶೇಷ ಅನುದಾನವನ್ನು ಮಂಜೂರು ಮಾಡ್ಕೊಂಡು ಬಂದಿದ್ದರು. ಅದರಾಗ ಎಕ್ಸಂಬ ಪಟ್ಟಣ ಪಂಚಾಯತಿಗೆ 2.5 ಕೋಟಿ ರೂಪಾಯಿ ಎಕ್ಸಂಬ ಪಟ್ಟಣ ಪಂಚಾಯತಿಗೆ 2.5 ಕೋಟಿ ರೂಪಾಯಿ ಉಳಿದದ್ದು ಎಲ್ಲೆಲ್ಲಿ ರಸ್ತೆ ಮತ್ತು ಚರಂಡಿ ಉಳಿದಿದ್ದವು ಅವಕ್ಕೆ 2.5 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಒಟ್ಟು 5 ಕೋಟಿ ರೂಪಾಯಿಗಳನ್ನು ಇವತ್ತು ಮಂಜೂರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಒಪ್ಪಿಸಿ ಅದನ್ನು ಮಂಜೂರು ಮಾಡಿಕೊಂಡು ಇವತ್ತು ಬಂದಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಾನು ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪರವಾಗಿ ಮತ್ತು ಎಲ್ಲ ಸದಸ್ಯರ ಪರವಾಗಿ ಗಣೇಶ್ ಹುಕ್ಕೇರಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಚಿಕ್ಕೋಡಿ ಪುರಸಭೆಗೆ ಸಂಕ್ಷೇಪ ಅಮೌಂಟ್ ಕಾಮಗಾರಿ ಯಾವತ್ತು ಈಗಾಗಲೇ ಕಾಮಗಾರಿ ಗುರುತಿಸಿ ಜಿಲ್ಲಾಧಿಕಾರಿಗಳ ಕಡೆಯಿಂದ ಅದು ಎಫ್ ಡಿಗೆ ಹೋಗಿತ್ತು. ಆದ ಈಗ ಆ ಪ್ರಕಾರನೇ ತಗೋತೀವಿ ನಾವು. ನಾವೇನೀಗ ಅಲ್ಲಿ ಬದಲಾವಣೆ ಮಾಡೋಕ್ಕೆ ಬರೋಂಗಿಲ್ಲ. ಯಾವಾಗ 4 ಕೋಟಿ ಚಿಕ್ಕೋಡಿ ಪಟ್ಟಣ ಕೊಟ್ಟರು ಚಿಕ್ಕೋಡಿ ಪುರಸಭೆ ಕೊಟ್ಟರು ಆ ವೇಳೆದಾಗ ಕ್ರಿಯಾಯೋಜನೆಯನ್ನು ಮಾಡಿ ಎ ಸಿ ಅವ್ರ ಮುಖಾಂತರ ತಹಸೀಲ್ದಾರ ಮತ್ತು ಎ ಸಿ ಮುಖಾಂತರ ಡಿ ಸಿ ಅವ್ರ ಮುಖಾಂತರ ಅದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಯಿತು. ಅಲ್ಲಿ ಅದು ಅಪ್ರೂವ್ ಆಗಿ ಬಂದಿತ್ತು. ಅದೇ ಪ್ರಕಾರ ಇಲ್ಲಿಯೂ ಕೂಡ ಎಕ್ಸಂಬದಾಗ ಹಂಗಾಗಿತ್ತು. ಅಂದರೆ ಇಲ್ಲಿಯೂ ಕೂಡ ನಾವು ಮೊದಲು ಕ್ರಿಯಾಯೋಜನೆ ಮಾಡಿ ಇದು ಮಾಡಿದೆವು. ಆಮ್ಯಾಗ ನಮಗೆ ಬಂದು ನಮ್ಮ ವಾರ್ಡಕ್ಕೆ ಬಂದಿಲ್ಲ ನಿಮ್ಮ ವಾರ್ಡಕ್ಕೆ ಬಂದಿಲ್ಲ ಅನ್ನಬಾರ್ದು ಅಂತ ಆ ಪ್ರಕಾರ ಎಲ್ಲರನ್ನೂ ಕೂಡಿಸ್ಕೊಂಡು ಆ ಪ್ರಕಾರ ಮಾಡಿದೆವು. ಯಾಕಂದರೆ ಶೀಘ್ರದಲ್ಲೇ ಎಕ್ಸಂಬ ಪುರಸಭೆ ಮಾಡ್ತೀವಿ. ಈಗ ಪಟ್ಟಣ ಪಂಚಾಯತಿ ಐತಿ ಪುರಸಭೆ ಮಾಡ್ತೀವಿ. ಎ ಸಿ ಅವ್ರ ಜೊತೆ ಮಾತಾಡಿ ಜನಸಂಖ್ಯೆ ತಗೊಂಡು ಎಲ್ಲ ಕೂಡಿಸ್ಕೊಂಡು ಇದು ಮಾಡ್ತೀವಿ. ಆದರೆ ನನಗೆ ಅನಿಸ್ತೈತಿ 1956 ಈ ಪಟ್ಟಣಾಚೆ ಬಿಲ್ಡಿಂಗ್ ಆಗಿದೆ 1956. ಇದಕ್ಕೆ ಸಾಕಷ್ಟು ಮಹನೀಯರು ವಿಶೇಷವಾಗಿ ನಮ್ಮ ತಂದೆಯವರಾದ ಬಾಬಣ್ಣ ಹುಕ್ಕೇರಿಯವರು ಮತ್ತು ನಮ್ಮ ಕರಾಳೆ ಮಣಿತಂದ ಚನ್ನಬಸಪ್ಪ ಕರಾಳೆ ಅಲ್ಲ. ಆಮ್ಯಾಗ ಹಿಂಗೆ ಸಾಕಷ್ಟು ಜನ ಇಲ್ಲಿ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಾಗಿ ಆಮೇಲೆ ನಾ ಹೋದ ನಂತರ ಮಾದೇವ್ರ ಹಿಂದಾಳಿ ಅವನು ಕೂಡ ಇಲ್ಲಿ ಅಧ್ಯಕ್ಷ ಆಗಿದ್ದ. ಅದ ಪ್ರಕಾರ ನಮ್ಮ ಎಸ್ ಸಿ ಸಮಾಜದ ನಮ್ಮ ಇವರು ಯಾರು ಬೆಳೆ ಅಧ್ಯಕ್ಷ ಆಗಿದ್ದ. ಈ ಪ್ರಕಾರ ಎಲ್ಲ ಸಮಾಜದವರು ಕೂಡ ಇಲ್ಲಿ ಈ ಪಂಚಾಯತಿಗೆ ಸೇವೆ ಸಲ್ಲಿಸಿದರು. ಆದರೆ ಅದು ಹೆಚ್ಚಿನ ಬೆಳವಣಿಗೆ ಆಗಬೇಕು ಇಲ್ಲಿ ಪಟ್ಟಣ ಪಂಚಾಯತಿಗೆ. ಆ ಪಟ್ಟಣ ಪಂಚಾಯತಿ ಅನುಗುಣವಾಗಿನೇ ಬಿಲ್ಡಿಂಗ್ ಆಗಬೇಕಂತೇಳಿ ಗಣೇಶ್ ಹುಕ್ಕೇರಿ ಪ್ರಯತ್ನ ಮಾಡಿ ಇವತ್ತು 2.5 ಕೋಟಿ ರೂಪಾಯಿ ಅದಕ್ಕೆ ಕೊಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ, ಪಟ್ಟಣ ಪಂಚಾಯತ್ನ ಅಧ್ಯಕ್ಷ ಸುನೀಲ ಸಪ್ತಸಾಗರ, ಉಪಾಧ್ಯಕ್ಷೆ ಸುಜಾತ ಚಿತಾಳೆ, ರತ್ನಪ್ಪ ಬಾಕ್ಲೆ, ಪುಂಡಲೀಕ ಕಬಾಡೆ, ಮಾರುತಿ ಮಾನೆ, ಸುಭಾಷ್ ಕಲ್ಯಾಣಿ, ದಸ್ತಗಿರಿ ಆವಟಿ, ಬಸೀರ ನಾಯಕ್ವಾಡಿ,
ಸಂಜು ದೇಸಾಯಿ, ಉಮೇಶ ಸಾತ್ವರ, ಕಿರಣಮಾಳಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.